ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಈ ದಿನ ಶ್ರೀಮನ್ ಮಹಾವಿಷ್ಣುವು ನರಸಿಂಹದೇವರ ಅವತಾರದಲ್ಲಿ ಹಿರಣ್ಯಕಶಿಪುವಿನನ್ನ ಸಂಹಾರ ಮಾಡಿದ ದಿನ. ನಿರ್ಮಲ ಮನಸ್ಕರಾಗಿ ನರಸಿಂಹದೇವರ ಜಯಂತಿಯನ್ನ ಈ ದಿನದಂದು ಆಚರಿಸಲಾಗುತ್ತದೆ. ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಶಕ್ತ್ಯಾನುಸಾರ ಮನೆಯಲ್ಲಿಯೇ ಶ್ರೀ ನರಸಿಂಹದೇವರನ್ನ ಪೂಜಿಸಿಕೊಳ್ಳಬಹುದು. ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡಿ ನಾನಾ ವಿಧ ಪುಷ್ಪಗಳಿಂದ, ಫಲಗಳಿಂದ, ರಂಗವಲ್ಲಿಯಿಂದ ಲಕ್ಷ್ಮಿಯ ಜೊತೆಯಾಗಿ ಪೂಜಿಸಬೇಕು. ಶ್ರೀ ಲಕ್ಷ್ಮೀ ನರಸಿಂಹನನ್ನ ಪೂಜಿಸಿ ಪ್ರಾರ್ಥಿಸುವುದರಿಂದ ಸಕಲ ಸಿದ್ಧಿಗಳು ಉಂಟಾಗುತ್ತವೆ. ಷೋಡಶೋಪಚಾರ ಪೂಜೆಗಳಿಂದ ಕ್ರಮಬದ್ಧವಾಗಿ ವೇದ ಮಂತ್ರಗಳಿಂದ ಶ್ರೀ ಲಕ್ಷ್ಮೀ ನರಸಿಂಹನನ್ನ ಪೂಜೆ ಮಾಡಿಸಿಕೊಳ್ಳಬೇಕು. ನೈವೇದ್ಯಕ್ಕೆ ವಿಷ್ಣುವಿಗೆ ಪ್ರಿಯವಾದ ಪುಳಿಯೊಗರೆ ಮೊಸರನ್ನವನ್ನ ನಿವೇದಿಸಬೇಕು. ಇನ್ನು ಸಾಧ್ಯವಾದಷ್ಟು ಯಥಾನಶಕ್ತಿ ಧನ ಧಾನ್ಯವನ್ನ ದಾನವಾಗಿ ನೀಡಬೇಕು. ಹೀಗೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಭಗವಂತನ ಪ್ರಸಾದವನ್ನ ತಾವು ಸ್ವೀಕರಿಸುವುದಲ್ಲದೆ ಇತರರಿಗೂ ಆ ಪ್ರಸಾದವನ್ನ ನೀಡಬೇಕು. ಸಾಧ್ಯವಾದಷ್ಟು ಯಥಾನಶಕ್ತಿ ಬಡವರಿಗೆ, ಅಂಗವಿಕಲರಿಗೆ ಊಟವನ್ನ ಮಾಡಿಸಬೇಕು. ಯಥಾನಶಕ್ತಿ ವಸ್ತ್ರದಾನ, ಧನದಾನ, ಧಾನ್ಯದಾನ ಮಾಡಿದರೆ ಶ್ರೀ ಮಹಾಲಕ್ಷ್ಮೀ ನರಸಿಂಹ ಸಮೇತರಾದ ಆ ವಿಷ್ಣುಮೂರ್ತಿಯು ಸಕಲ ಸುಖಗಳನ್ನ ನೀಡುತ್ತಾನೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಸಕಲ ಸಂಪತ್ತು ಸಿದ್ಧಿಯಾಗುತ್ತದೆ, ಪಾಪ ವಿಮುಕ್ತರಾಗುತ್ತಾರೆ, ಈ ಪೂಜೆಯಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳುತ್ತಿದ್ದಾರೆ ಪಂಡಿತೋತ್ತಮರು. ಈ ನರಸಿಂಹ ಜಯಂತಿಯ ಪ್ರಯುಕ್ತ ನಾವು ಪಠಿಸಿಕೊಳ್ಳಲೇಬೇಕಾದ ಒಂದು ಮಂತ್ರವಿದೆ. ಅದೇನಪ್ಪ ಅಂದ್ರೆ, ಓಂ ನೃಸಿಂಹಾಯ ವಿದ್ಮಯೇ ವಜ್ರಖಾನಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್. ಓಂ ಮಹಾದೇವಿ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸಾಧ್ಯವಾದಷ್ಟು ಈ ಮಂತ್ರವನ್ನ ಈ ದಿನ ಜಪ ಮಾಡಿಕೊಂಡ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಇನ್ನೊಂದು ಮಂತ್ರವು ಕೂಡ ಇದೆ. ಆ ಮಂತ್ರದಿಂದ ಉಗ್ರನಾದ ನರಸಿಂಹನನ್ನ ಶಾಂತಗೊಳಿಸಿ ನಾವು ಪ್ರೀತ್ಯರ್ಥ ಮಾಡಿಕೊಳ್ಬೇಕು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ ಎನ್ನುತ್ತಾ ನರಸಿಂಹ ಪಂಚಾಕ್ಷರಿ ಮಂತ್ರವನ್ನ ಜಪಿಸಿಕೊಳ್ಳೋದ್ರಿಂದ ಸಾಕಷ್ಟು ಪುಣ್ಯ ಫಲ ಒದಗಿ ಬರೋದಲ್ಲದೆ ಅನಂತ ಅಕ್ಷಯ ಪಾಪಗಳು ಕಳೆದು ಹೋಗಿ ಸುಖ ಪ್ರಾಪ್ತಿಯಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.